ಜಗಳೂರು ತಾಲೂಕಿನ ಚಿಕ್ಕ ಉಜ್ಜಿನಿ ಗ್ರಾಮದಲ್ಲಿ ಸೋಮವಾರ ವಿನಯ ಟ್ರಸ್ಟ್ ವತಿಯಿಂದ ಡಿಸೆಂಬರ್ 18 ಜನವರಿ 12 ಹಮ್ಮಿಕೊಂಡಿರುವ ವಿನಯ ನಡೆ ಹಳ್ಳಿಯ ಕಡೆ ಎಂಬ ವಿನೂತನ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ವೇಳೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಜಿಬಿ ವಿನಯ್ ಕುಮಾರ್ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದವರು. ಗ್ರಾಮೀಣ ಜನರ ಭಾವನೆ ಮತ್ತು ಅಭಿವೃದ್ಧಿ, ಬಡತನ, ನಿರುದ್ಯೋಗ, ಶೈಕ್ಷಣಿಕ ಪ್ರಗತಿ ವಿಚಾರಗಳ ಜನರೊಂದಿಗೆ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗಿರುವ ಉದ್ದೇಶದಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಹೊರತು ಯಾವುದೇ ಲಾಭಕ್ಕಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬರ್ಕತ್ ಅಲಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರಮೇಶ್ವರಪ್ಪ, ಸಹುಕಾರ್ ಬಿಎಚ್ ನಾಗರಾಜ್, ಮರೇನಹಳ್ಳಿ ನಾಗರಾಜ್, ಕೆಲಗೋಟೆ ಭದ್ರಿ ಧನ್ಯಕುಮಾರ್ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತಿತರರಿದ್ದರು. ಆದ್ರೆ ಇವುಗಳೆಲ್ಲವನ್ನೂ ಮೀರಿ ಇವತ್ತು ಯಾಕೆ ನಮಗೆ ಈ ಪಾದಯಾತ್ರೆ ಬೇಕು ಅಥವಾ ಗ್ರಾಮ ವಾಸ್ತವ್ಯ ಬೇಕು ಅನ್ನೋದು ನನ್ನ ಕೆಲವೇ ಕೆಲವು ಪದಗಳಲ್ಲಿ ನಾನು ಹೇಳ್ಬಿಡ್ತೀನಿ. ಇರೋದು ನನಗೋಸ್ಕರ ಅಲ್ಲ, ಈ ಪಾದಯಾತ್ರೆ ಎಲ್ಲ ನಿಮಗೋಸ್ಕರ, ದೇಶದ ಗ್ರಾಮೀಣ ಜನತೆಗೋಸ್ಕರ. ಯಾಕೆ ಅಂತ ಕೇಳ್ಬೋದು, ಅದ ಹೆಸರಲ್ಲಿ ವಿನಯ ಮಾರ್ಗ ಅಂತ ಇದೆ, ವಿನಯ ನಡಿಗೆ ಹಳ್ಳಿ ಕಡೆಗೆ ಅಂತ ಇದೆ, ನಿಜ. ಆದರೆ ವಿನಯ ಅನ್ನೋ ನನ್ನ ಹೆಸರು ಇದ್ರೂ ಕೂಡ ಇವತ್ತು ಎಲ್ಲೋ ಒಂದು ಕಡೆ ನಾನು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾಗೆ ಆ ವಿನಯತೆ, ಸೌಮ್ಯತೆ, ಸೌಜನ್ಯ ಅನ್ನೋ ಈ ಗುಣಲಕ್ಷಣಗಳು ಇವತ್ತು ರಾಜಕಾರಣದಲ್ಲಿ ಕಾಣೆಯಾಗಿದ್ದಾವೆ ಅಂತಂದು. ನಾನು ಈ ರೀತಿ ಹಳ್ಳಿ ಮೂಲಕ ಪ್ರವಾಸ ಮಾಡಿದಾಗ, ಪಾದಯಾತ್ರೆ ಮಾಡಿದಾಗ ಏನಾಗುತ್ತೆ, ಅದು ಕಾಲ್ನಡಿಗೆಯಲ್ಲಿ ನಾವು ಕಾರಿಂದ ಇಳಿದು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದ್ರೆ ಗ್ರಾಮದ ಎಲ್ಲಾ ವರ್ಗದ ಜನರು, ಎಲ್ಲಾ ಜಾತಿಯ ಜನರು, ಎಲ್ಲಾ ಸಮಾಜದ ಜನರು ನಮ್ಮ ಜೊತೆಗೆ ಇರ್ತಾರೆ. ಅವರನ್ನು ಒಂದು ಮಾತನಾಡಿಸುವ ಅವಕಾಶ ಸಿಗ್ತದೆ, ಅಲ್ಲಿ ಒಂದು ಬಾಂಧವ್ಯ ಬೆಳೀತದೆ, ಅವರ ಮನೆಗೆ ಹೋಗುವ ಅವಕಾಶ ಸಿಗ್ತದೆ, ಅವರ ಬೀದಿಗಳು ಹೇಗಿದ್ದಾವೆ, ಅವರ ರಸ್ತೆಗಳ ಸ್ಥಿತಿ ಹೇಗಿದೆ, ಆ ಊರಿನ ನೈರ್ಮಲ್ಯ ಹೇಗಿದೆ, ಇವುಗಳೆಲ್ಲ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಹೇಳ್ತೀವಿ. ಇದು ನಮಗೆ ನೈಜವಾಗಿ ಸಹಜವಾಗಿ ಪ್ರತಿದಿನ ದರ್ಶನ ಆಗ್ತಾ ಹೋಗ್ತದೆ. ಆ ದರ್ಶನ ಆದಾಗ ನಮ್ಮಲ್ಲಿ ಒಂದು ಬದಲಾವಣೆ ಆಗ್ತದೆ, ನನ್ನೊಳಗೆ ನನ್ನ ಜೊತೆ ನಡೆಯೋರಲ್ಲಿ ಒಂದು ಬದಲಾವಣೆ ಆಗ್ತದೆ. ಈ ಪಾದಯಾತ್ರೆಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಜನಪ್ರತಿನಿಧಿಗಳು ಹಳ್ಳಿ ಜನಗಳ, ಗ್ರಾಮೀಣ ಜನಗಳ ಮನೆ ಬಾಗಿಲಿಗೆ ಹೋಗುವ ಒಂದು ವ್ಯವಸ್ಥೆ ಹೊಸದಾಗಿ ನಿರ್ಮಾಣ ಆಗಲಿ, ಅದರ ಮೂಲಕ ಪ್ರಜಾಪ್ರಭುತ್ವ ಬಲಿಷ್ಠ ಆಗಲಿ ಅನ್ನೋ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಈ ಒಂದು ಪಾದಯಾತ್ರೆ ಮಾಡ್ತಿರೋದು. ಹಾಗಾಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ರಾಮ ಮಂದಿರ ಉದ್ಘಾಟನೆ ಅಂಗವಾಗಿ ಕರಪತ್ರ ಮತ್ತು ಮಂತ್ರಾಕ್ಷತೆಗೆ ಭಕ್ತರು ಸ್ವಾಗತ ಮಾಡಿಕೊಂಡ್ರು. ದಾವಣಗೆರೆಯಿಂದ ಆಹ್ವಾನ ಪತ್ರಿಕೆ ಹಾಗೂ ಮಂತ್ರಾಕ್ಷತೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಆಗಮಿಸುತ್ತಿದ್ದಂತೆ ಭಕ್ತರು ಸ್ವಾಗತ ಮಾಡಿ ನಂತರ ಪಟ್ಟಣದ ಅಂಬೇಡ್ಕರ್ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಸೇರಿದಂತೆ ಮುಖ್ಯ ಬೀದಿಗಳ ಮೂಲಕ ರಾಮಾಲಯ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆರ್ತಿಪಿ ಸ್ವಾಮಿ, ಪಾಪಲಿಂಗಪ್ಪ, ಮುಖಂಡರಾದ ರುದ್ರಮುನಿ, ಜೆವಿ ನಾಗರಾಜ್, ಹುಲಕುಂಟ ಶೆಟ್ಟಿ ಬಾಬು, ಬಿದ್ರಕೆರೆ ರವಿಕುಮಾರ್, ಬಿಸ್ತೋಳ್ಳಿ ಬಾಬು, ಅಶೋಕ್ ರಾವಲ್ ಸೇರಿದಂತೆ ಭಕ್ತರು ಮತ್ತಿತರರಿದ್ದರು. ಜಗಳೂರು ಪಟ್ಟಣದ ಆದಿಜಾಂಬವ ವಿದ್ಯಾರ್ಥಿ ನಿಲಯದಲ್ಲಿ ಇಂದು ಮಾದಿಗರ ಮುನ್ನಡೆ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾದಿಗರ ಸಮುದಾಯದ ಹಿರಿಯ ದಲಿತ ಹೋರಾಟಗಾರ
ಆಲೂರು ಲಿಂಗರಾಜ್ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬಹುದಿನಗಳ ಹೋರಾಟ ಒಳ ಮೀಸಲಾತಿ ಜಾರಿಗೊಳಿಸಲು ದಾವಣಗೆರೆ ನಗರದಲ್ಲಿ ಸಮಾವೇಶ ನಡೆಸಲಾಗುವುದು. ಮಾದಿಗರ ಮತ ಬ್ಯಾಂಕಿಂಗ್ ಪಡೆಯಲು ಅಧಿಕಾರ ಗದ್ದುಗೆ ಹಿಡಿದ ಸರ್ಕಾರಗಳು ಒಳ ಮೀಸಲಾತಿ ನೀಡದೆ ಮೀನಮೇಷ ಮಾಡಿ ನಿರ್ಲಕ್ಷ್ಯತನ ಧೋರಣೆ ಅನುಸರಿಸಿವೆ. ನಮ್ಮ ಹಕ್ಕಿಗಾಗಿ ಹೋರಾಟ ಅನಿವಾರ್ಯ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯ ಜಯಪ್ರಕಾಶ್, ಮುಖಂಡರಾದ ದುರ್ಗೇಶ್, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಕುಬೇಂದ್ರಪ್ಪ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಪೂಜಾರ್ ಸಿದ್ದಪ್ಪ, ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಗೌರವಾಧ್ಯಕ್ಷ ಶಿವಣ್ಣ, ಮಾದಿಗ ಸಮುದಾಯದ ಮುಖಂಡರುಗಳಾದ ಮುರುಗಣ್ಣ, ಮಾರುತಿ, ಮುನಿಯಪ್ಪ, ರಂಗಪ್ಪ, ವಕೀಲ ಮಹಾಂತೇಶ್, ಹೊನ್ನೂರಣ್ಣ, ಚಂದ್ರಪ್ಪ, ನಾಗರಾಜ್ ಸೇರಿದಂತೆ ಮತ್ತಿತರರಿದ್ದರು. ಸದಾಶಿವ ಆಯೋಗದ ವರದಿ ಅಂತ ಸದಾಶಿವ ಆಯೋಗವನ್ನು ರಚನೆ ಮಾಡ್ತಾವ, ನಿಮಗೆ ನೆನಪಿರಬಹುದು, ಗೊತ್ತಿರಲಿಕ್ಕೆ ನೋಡಿ, ಸದಾಶಿವ ಆಯೋಗವನ್ನು ರಚನೆ ಮಾಡ್ಬಿಟ್ಟೆ ಎಸ್ ಎಂ ಕೃಷ್ಣ ಅವರು. ಎಸ್ ಎಂ ಕೃಷ್ಣ ರಚನೆ ಮಾಡೋದ್ಮೇಲೆ ಸುಮಾರು 7-8 ವರ್ಷಗಳ ಕಾಲ ಅದ್ರ ಸುದ್ದಿ ಯಾರು ನೋಡಿಲ್ಲ. 7-8 ವರ್ಷಗಳ ಕಾಲ ಸದಾಶಿವ ವರದಿ ಮಾಡ್ಬೇಕು ಬಿಡ್ಬೇಕು ಅನ್ನೋದು ಅವ್ರಿಗೆ ಕುರ್ಚಿ ಟೇಬಲ್ ಕೊಟ್ಟಿಲ್ಲ, ಅವ್ರ ಸಿಬ್ಬಂದಿ ಕೊಟ್ಟಿಲ್ಲ, ಅವ್ರ ಹೆಂಗ್ ಕೊಟ್ಟು ವರದಿ ತಯಾರು ಮಾಡ್ತಾರೆ? ರಾಜ್ಯಾದ್ಯಂತ ಪ್ರವಾಸ ಮಾಡಬೇಕು, ಎಲ್ಲ ಜಾತಿ ಜನಸಂಖ್ಯೆಗಳನ್ನ ಕೌಂಟ್ ಮಾಡ್ ಲೆಕ್ಕ ಹಾಕ್ಬೇಕು, ಅವ್ರ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೋಬೇಕು, ಭೂಸಾತಿ ವರ್ಗೀಕರಣ ಮಾಡ್ಕೊಡಿ ಅಂತ ಕೇಳ್ತಿದ್ದಾಗ ಅವ್ರು ಏನು ಮಾಡಲೇ ಇಲ್ಲ. ಆಮೇಲೆ ಹುಬ್ಳಿ ಸಮಾವೇಶ ಮಾಡಿಕೊಂಡು ಹೇಳಿದ್ವಿ, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಸುಮಾರು 2 ಲಕ್ಷ ಜನ ಸೇರಿ ಹುಬ್ಳಿ ಸಮಾವೇಶ ಮಾಡಿ ಅವ್ರ ಗಮನ ಸೆಳೆದಾಗ ಅಲ್ಲೂ ಬಂದವರು ಒಳ ಮೀಸಲಾತಿ ವರ್ಗೀಕರಣ ವಿಚಾರ ಪ್ರಸ್ತಾಪನೆ ಮಾಡಿಲ್ಲ. ಆ ಸಂದರ್ಭದಲ್ಲಿ 7 ಜನ ಆಕ್ಸಿಡೆಂಟ್ ಆಗಿ ಸತ್ತ.